ब्रह्म गुरु विष्णु गुरु देवो महेश्वर गुरु साक्षात् परब्रह्म तस्मै श्री गुरवे नमः गुरवे सर्वलोकानां गुरवे ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತ ವರ್ಷೆ ಭರತ ಕಂಡೆ ಮೇರೋಹ ದಕ್ಷಿಣೆ ಪಾರ್ಶ್ವೆ ಶಕಾಬ್ದೆ ಅಸ್ಮಿನ್ ವರ್ತಮಾನೆ ವ್ಯವಹಾರಕ್ಕೆ ಸೌರ ಚಾಂದ್ರ ಮಾನಾಭ್ಯಾಂ ಪ್ರಭವಾದಿ ಓಂ ಭದ್ರಕರ್ಣೇ ವಿಶ್ವನಿಯಾಮ ದೇವಾಹ ಸಂವತ್ಸರದ ಶ್ರೀ ಶಾರವೈ ನಾಮ ಸಂವತ್ಸರದ 2020 ಇಸ್ವಿ ಪಂಚಲಿಂಗ ದರ್ಶನ ಮಹೋತ್ಸವಕ್ಕೆ ಈ ದಿವಸ ಅಂಕುರಾರ್ಪಣ ಅಂತ ನಾವು ಆಗಮೋಕ್ತವಾಗಿ ಅಂಕುರಾರ್ಪಣ ಅಂತ ಮಾಡ್ತೀವಿ. ಅದು ಇವತ್ತಿನ ದಿವಸ ಪ್ರಾರಂಭ ಆಗುತ್ತೆ. ಮುಂಚೆ ಮಿನಿ ಎಲ್ಲರೂ ಬಂತು, ವಿ ಐ ಪಿಗಳೆಲ್ಲ ಬಂದ ತಕ್ಷಣ ಸಂಕಲ್ಪಪೂರ್ವಕವಾಗಿ ಪುಣ್ಯ ಆದಮೇಲೆ ಯಾಗಶಾಲಾ ಪ್ರವೇಶ ಮೃತ್ಸಂಗ್ರಹಣ ಅಂತ ಮಾಡ್ತೀವಿ. ಮೃತ್ಸಂಗ್ರಹಣ ಆದಮೇಲೆ ಯಾಗಶಾಲಾ ಪ್ರವೇಶ, ಯಾಗಶಾಲೆಯಲ್ಲಿ ವಾಸ್ತುಕುಂಭ ಮತ್ತು ಸೋಮಕುಂಭವನ್ನು ಇಟ್ಟು ಪೂಜೆ ಮಾಡ್ತೀವಿ. ಅದು ಇವತ್ತಿನ ಸಹ ಅಂಕುರ ಮತ್ತು ಕಾಳುಗಳನ್ನೆಲ್ಲ ನೆನೆಸಿರ್ತೀವಲ್ಲ, ಜಾಗರೆ ಅಂತ ಮದುವೆಯಲ್ಲಿ ಹಾಕ್ತಿರಲ್ಲ, ಅದೇ ರೀತಿ ನಾವಿಲ್ಲಿ ದಶಧಾನ್ಯಗಳನ್ನು ನೆನೆಸಿರ್ತೀವಿ. 10 ಕಾಳುಗಳನ್ನ ನೆನೆಸಿರುತ್ತೆ. ಅದನ್ನು 12 ಪಾಲಿಕೆಗಳು, 4 ಪಾಲಿಕೆಯಲ್ಲಿ ಬ್ರಹ್ಮ, 4 ಪಾಲಿಕೆಯಲ್ಲಿ ವಿಷ್ಣು, 4 ಪಾಲಿಕೆಯಲ್ಲಿ ಈಶ್ವರ, ಇವ್ರನ್ನ ಆವಾಹನೆ ಮಾಡಿ ಪೂಜೆ ಮಾಡಿ ಅದಕ್ಕೆ ಅರಳಿಯೆಲ್ಲ ಇಟ್ಟು ಅದರ ಮೇಲೆ ಮಣ್ಣನ್ನು ಹಾಕಿ ಅದರಲ್ಲಿ ಕಾಳುಗಳನ್ನೆಲ್ಲ ಬಿತ್ತನೆ ಮಾಡಿ ಆ ಕಾಳುಗಳಿಗೆ ಎಲ್ಲ ಮಂತ್ರಪೂರ್ವಕವಾಗಿ ಜಪ ಮಾಡ್ತಕ್ಕಂಥ ಮಂತ್ರಪೂರ್ವಕ ನೀರನ್ನು ಅಭಿಷೇಕ ಬಂದುಬಿಟ್ಟು ಅದನ್ನು ಅದ್ರ ಮೇಲೆ ತಿರ್ಗಾ ಏಕದಲ್ಲಿ ಏನು ಮುಚ್ಚಿ ನೈವೇದ್ಯ ಮಾಡೋದಕ್ಕೆ ಅಂಕುರಾರ್ಪಣ ಅಂತ ಹೆಸರು. ಇದು ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಮಾಡ್ತಕ್ಕಂಥ ಕೆಲಸ ಇದು. ಇದನ್ನು ಇವತ್ತಿನ ದಿವಸ ಪ್ರಾರಂಭ ಆಗುತ್ತೆ. ಈಗ 6:30 ಸರಿಯಾಗಿ ಪುಣ್ಯಾಹ ಗಣಪತಿ ಪ್ರಾರ್ಥನೆ ಪುಣ್ಯಾಹ ಮತ್ತು ಪುಣ್ಯಾಹ ಆದಮೇಲೆ ಮುಂದಿನ ಕಾರ್ಯಕ್ರಮಗಳು ಇದು ಹೇಳಿದ್ನಲ್ಲ ಅಂಕುರಾರ್ಪಣ ಮೃತ್ಸಂಗ್ರಹಣ ಅಂತೆಲ್ಲ ಆಗುತ್ತೆ, ಅದನ್ನೆಲ್ಲ ಮಾಡ್ತೀವಿ. ಕಾರ್ತೀಕ ಸೋಮವಾರ ಕೊನೆ ಸೋಮವಾರ ದಿವಸ ಅಮಾವಾಸ್ಯೆ. ಅಮಾವಾಸ್ಯೆಯ ದಿವಸ ಅನುರಾಧ ವಿಶಾಖ ಜ್ಯೇಷ್ಠ ಈ 3 ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರ, ಈ ನಕ್ಷತ್ರಗಳೆಲ್ಲವೂ ಕೂಡಿ ಬಂದಿರತಕ್ಕಂತಹ ಸಮಯದಲ್ಲಿ ವೃಶ್ಚಿಕ ಲಗ್ನದಲ್ಲಿ ಸೂರ್ಯನಿರುವಾಗ ಈ ಒಂದು ದರ್ಶನವನ್ನು ಮಾಡಿದರೆ ಬಹಳ ವಿಶೇಷ.